గం గణపతగే నమః ఓం గుం గురుభ్యో నమః గురవే రాఘవేంద్రాయ భారతీయతగే నమః గురుభ్యో నమః వీక్షకరిగెలరిగూ సహ విఠల్ భట్ మాడువంతః ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ಸಲ ನನ್ನ ಚಾನಲ್ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪ ಅಂತಂದರೆ, ಮಿಥುನ ರಾಶಿಯವರಿಗೋಸ್ಕರ ನವಂಬರ್ ತಿಂಗಳಿಗೋಸ್ಕರ ಶುಭ ವಿಚಾರಗಳು. ಗುರುಬಲ ಇಲ್ಲ, ಎಂಟನೇ ಮನೆಯಲ್ಲಿ ಗುರು, ನೀಚ ಸ್ಥಿತಿಯಲ್ಲಿ ಸಪ್ತಮಾಧಿಪತಿ ಕರ್ಮಾಧಿಪತಿ, ಈ ಕಡೆ ಅಷ್ಟಮ ಶನಿ ಬೇರೆ, ಬಹಳ ಕಷ್ಟಗಳ ನಡುವೆ ನಿಮಗೊಂದಿಷ್ಟು ಶುಭ ವಿಚಾರಗಳು ನವಂಬರ್ ತಿಂಗಳಲ್ಲಿ ಇದೆ. ಅದರಲ್ಲೇನಪ್ಪ ಅಂದರೆ ನವಂಬರ್ 20ರ ನಂತರ ನಿಮಗೆ ಗುರುಬಲ ಸ್ಟಾರ್ಟ್ ಆಗುತ್ತೆ, ವಾಪಸ್ ಶುರುವಾಗ್ಬಿಡುತ್ತೆ ನವಂಬರ್ 20ರಿಂದ. ಅದಕ್ಕಿಂತ ಮುಂಚೆ ನವಂಬರ್ 1ನೇ ತಾರೀಕಿಂದ 20ನೇ ತಾರೀಕು ತನಕ ಏನ್ರಿ ಕತೆ ನಮ್ಮದು ಅಂತ ಕೇಳೋಕ್ಕೋದ್ರೆ, ನವಂಬರ್ 2ನೇ ತಾರೀಕಿಂದ ನಿಮಗೆ ಬುಧ ಬಲ ಇರುತ್ತೆ 20ನೇ ತಾರೀಕಿನ ತನಕ, ಹಾಗೂ ಇಡೀ ನವಂಬರ್ ತಿಂಗಳಲ್ಲಿ ನಿಮಗೆ ಶುಕ್ರ ಬಲ ಸಿಗುತ್ತೆ ನಿಮಗೆ. ಓಕೆನಾ? ಪಂಚಮಾಧಿಪತಿಯ ಬಲ, ರಾಶ್ಯಾಧಿಪತಿ ಪಂಚಮದಲ್ಲಿದ್ದು ಲಾಭವನ್ನು ನೋಡತಕ್ಕಂತಹ ಬಲ, ನವಂಬರ್ 20ರ ನಂತರ ಗುರುಬಲ. ಸೊ ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ನಿಮಗೆ ಶುಭ ವಿಚಾರಗಳನ್ನು 100% ಹೇಳ್ಬೋದು, ಗೊತ್ತಲ್ವಾ? ಸೊ ನವ ಗ್ರಹಗಳ ಸ್ಥಿತಿಯನ್ನು ಹೇಳ್ಬಿಡ್ತೇನೆ. ನವಂಬರ್ 2ನೇ ತಾರೀಕು ತುಲಾರಾಶಿಗೆ ಬುಧ ಬರ್ತಾನೆ, ನಿಮ್ಮ ರಾಶ್ಯಾಧಿಪತಿ. ನವಂಬರ್ 16ನೇ ತಾರೀಕು ವೃಶ್ಚಿಕ ರಾಶಿಗೆ ರವಿ ಹೋಗ್ತಾನೆ, ತೃತೀಯಾಧಿಪತಿ. ನವಂಬರ್ 20ನೇ ತಾರೀಕು ವೃಶ್ಚಿಕ ರಾಶಿಗೆ ಬುಧ ಬರ್ತಾನೆ, ಅದೊಂದು ಸ್ವಲ್ಪ ಸರಿ ಅಲ್ಲ, 20ರ ನಂತರ ಬುಧಬಲ ಮುಗಿದೋಗುತ್ತೆ, ಬಟ್ ಗುರುಬಲ ಸ್ಟಾರ್ಟ್ ಆಗುತ್ತೆ ಅವತ್ತೆ. ನವಂಬರ್ 20ರಿಂದ ಕುಂಭಕ್ಕೆ ಗುರು ಹೋಗ್ತಾನೆ, ಆದ್ದರಿಂದ ಗುರುಬಲ ಸ್ಟಾರ್ಟ್. ಬುಧಬಲ ಎಂಡ್ ಆದರೆ ಗುರುಬಲ ಸ್ಟಾರ್ಟ್, ಒಂದಾದರೆ ಇನ್ನೊಂದು ಅಂತ. ದೇವರು ಕಾಪಾಡ್ತಾನಪ್ಪ ಒಂದಲ್ದ್ರೆ ಇನ್ನೊಂದು ಅಂತ. ಖಂಡಿತವಾಗಿ ಹೌದು, ಖಂಡಿತವಾಗಿ ಒಳ್ಳೆಯ ದಿನಗಳೇ ಇರ್ತವೆ. ಕೆಟ್ಟದಿಲ್ಲ ಅಂತಲ್ಲ, ಎಚ್ಚರಗಳಿಲ್ಲ ಅಂತಲ್ಲ, ಇದೆ ಎಚ್ಚರಗಳ ವಿಡಿಯೋ ಇನ್ನೊಂದು ಮಾಡ್ತೇನೆ ನಾನು. ಆದರೆ ಇದೀಗ ಶುಭ ವಿಚಾರಗಳ ವಿಡಿಯೋ. ಓಕೆನಾ? ಪ್ರತಿಯೊಂದು ಮಿಥುನ ರಾಶಿಯವರಿಗೂ ರೀಚ್ ಆಗಬೇಕಲ್ಲ, ಸೊ ಅದರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬಿಡಿ. ಮೊದಲನೇದಾಗಿ ಹೇಳ್ತೀನಿ, ನವಂಬರ್ 16ನೇ ತಾರೀಕು ನಂತರ ಮಿಥುನ ರಾಶಿಯವರಿಗೇನಾದರೂ ಸಹೋದರರೊಟ್ಟಿಗೆ ಮನಸ್ತಾಪ ಇದ್ದರೆ, ಅಥವಾ ನಿಮ್ಮ ಸಹೋದರನಿಗೆ ತುಂಬ ಕಷ್ಟ ಬಂದಿದ್ದರೆ, ಅಥವಾ ನಿಮ್ಮ ಸಹೋದರನಿಗೆ ಅನಾರೋಗ್ಯ ಆಗಿದ್ದರೆ, ಅಥವಾ ನಿಮ್ಮ ಹಾಗೂ ನಿಮ್ಮ ಸಹೋದರ ನಡುವೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಿದ್ದರೆ, ಇದೇನೇ ಆಗಿದ್ದಿರಲಿ, ಅದೆಲ್ಲದು ನವಂಬರ್ 16ರ ನಂತರ ಸಾಲ್ವ್ ಆಗುತ್ತೆ. ಅಲ್ಲಿ ತನಕ ಸಾಲ್ವ್ ಆಗುವ ಸಾಧ್ಯತೆ ತೀರಾ ಕಡಿಮೆ. ಓಕೆನಾ? ಸೊ ರವಿ ಶಾಂತಿ ಆದರೆ ಸಾಲ್ವ್ ಆಗುತ್ತೆ, ಇಲ್ಲಾಂದರೆ ಯಾವ ಸಾಲ್ವ್ ಆಗುತ್ತೆ, ಒಳ್ಳೆಯ ಶುಭ ವಿಚಾರ ಯಾವಾಗತ್ತೆ? 16ರ ನಂತರ ಆಗತ್ತೆ. ನೆಕ್ಸ್ಟು ಎರಡನೇದಾಗಿ, ಸಂತಾನಾಪೇಕ್ಷಿ ಅಂದರೆ ಸಂತಾನಕ್ಕೋಸ್ಕರ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥವ್ರು, ಗುರುಬಲ ಬೇರೆ ಮುಗಿದೋಯ್ತು ಅಂತ ಇರ್ತಕ್ಕಂಥವ್ರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನವಂಬರ್ 20ರಿಂದ ನಿಮಗೆ ಗುರುಬಲ ಸ್ಟಾರ್ಟ್ ಆಗುತ್ತೆ, ಹಾಗೂ ಅದಕ್ಕಿಂತ ಮುಂಚೆನೇ ನಿಮಗೆ ಪಂಚಮಾಧಿಪತಿ ಸಪ್ತಮಕ್ಕೋಗಿ ನಿಮ್ಮನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ ಬುಧ ಮಿಥುನ ರಾಶಿಯನ್ನಾದ್ರಿಂದಾಗಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಬಹುದು, ಖಂಡಿತವಾಗಿ ಒಳ್ಳೆಯದಾಗ್ತದೆ, ಒಳ್ಳೆಯ ರಿಸಲ್ಟ್ ಬರುತ್ತೆ ಮಿಥುನ ರಾಶಿಯವರು. ಏನಂದರೆ ಜೊತೆಗೆ ನಿಮಗೆ ಮಹಾ ಇದು ಸಂತಾನ ಗೋಪಾಲ ಹೋಮವನ್ನು ಸಹ ಮಾಡ್ತಾ ಇದ್ದೇನೆ ಅಲ್ವಾ, ನಿಮ್ಮ ಏನು ಮಿಥುನ ರಾಶಿಯ ಸಂತಾನ ಇಲ್ಲದವರಿಗೆ ಸಂತಾನ ಆಗಲಿಕ್ಕೆ, ಜೊತೆಗೆ ಸಂತಾನ ಆಗಿದೆ ನಾವು ಪೋಷಕರು, ನಾವು ಮಕ್ಕಳಿದ್ದಾರೆ ಅಂತಂದರೆ ಆ ಪೋಷಕರೇ ಆದರೂ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕಲ್ಲ. ಸೊ ಅದರಿಂದಾಗಿ ಸಂತಾನ ಗೋಪಾಲ ಹೋಮ, ಮಕ್ಕಳ ವಿಚಾರದಲ್ಲಿ ನಿಮಗೆ ಏನೇ ಒಂದು ಬೇಸರ ಇದ್ದರೂ ಸಹ ಅದು ನಿವಾರಣೆ ಆಗಬೇಕು ಅಂತ ಸಂತಾನ ಗೋಪಾಲ ಹೋಮವನ್ನು 20ನೇ ತಾರೀಕು ಹುಣ್ಣಿಮೆ ದಿವಸ ಮಾಡ್ತಾ ಇದ್ದೇವೆ. ಸಂಕಲ್ಪ ಸಹ ಹೆಸರು ಕೊಟ್ಕೊಳ್ಳಿ ಬೇಗ. ಓಕೆನಾ? ಒಳ್ಳೆಯದಾಗಲಿ. ನೆಕ್ಸ್ಟ್ ಇನ್ನೇನು ಒಳ್ಳೆಯದಾಗಲಿದೆ ಅಂತಂದರೆ ನೋಡಿ, ಈ ಅಷ್ಟಮ ಶನಿ ಅಷ್ಟಮ ನೀಚ ಗುರುವಿನಿಂದಾಗಿ ಕೈಯಾಕದ ಕೆಲಸ ಎಲ್ಲ ಎಡವಟ್ಟುಗಳೇ, ಯಾವ ಕೆಲಸ ಕೈಯಾಕಲು ಆಗ್ತಾ ಇಲ್ಲ, ಯಾವುದಕ್ಕೂ ಧೈರ್ಯನೇ ಸಾಲ್ತಾ ಇಲ್ಲ, ಎಲ್ಲ ಕಡೆ ಹಿನ್ನಡೆ ಹಿನ್ನಡೆ ಗುರುಳೆ, ಏನು ಮಾಡಲಿ ಗುರುಳೆ ಅಂತ ಕೇಳ್ತಕ್ಕಂಥವ್ರಿಗೆಲ್ಲ ಒಂದು ಶುಭ ಸಮಾಚಾರ ಏನಪ್ಪ ಅಂದರೆ, ಈ ಗುರುಬಲ ಶನಿಬಲ ಇಲ್ದಿದ್ರೆ ನಿಮಗೆ ಬುಧ ಬಲ ಶುಕ್ರ ಬಲ ಬಂತು, ಪಂಚಮಾಧಿಪತಿಯ ಬಲ, ಪಂಚಮದಲ್ಲಿ ರಾಶ್ಯಾಧಿಪತಿಯ ಬಲ. ಆದ್ದರಿಂದಾಗಿ ನವಂಬರ್ 2ನೇ ತಾರೀಕು ನಂತರ ನಿಮಗೆ ಒಂದು ಸ್ವಲ್ಪ ಅನುಕೂಲ ಆಗಲಿದೆ. ಕೈ ಹಾಕಿದ ಕೆಲಸಗಳಲ್ಲಿ ಸ್ವಲ್ಪನಾದ್ರೂ ನೀವು ಯಶಸ್ಸನ್ನು ಕಾಣಬೇಕು. ತುಂಬ ಸುಲಭವಾಗಿ ಹೂವು ಎತ್ತದಂಗೆ ಕೆಲಸ ಆಗದೇ ಇರಬಹುದು, ಆದರೂ ಬುಧ ವಾಕ್ಕಾರಕ, ನಿಮಗೆ ಒಳ್ಳೆ ಮಾತಿನ ಶಕ್ತಿ ಇದೆ, ನೀವೆಲ್ಲೋದ್ರೂ ಜಯಿಸ್ಕೊಂಬಂದ್ಬಿಡ್ತೀರಾ. ಆದ್ದರಿಂದ ನಿಮ್ಮ ಮಾತುಗಳೇ ನಿಮ್ಮನ್ನು ಕಾಪಾಡುತ್ತವೆ, ನಿಮ್ಮ ಮಾತುಗಳಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ಕಾರ್ಯಸಾಧನೆಯನ್ನು ಮಾಡಿಕೊಂಡು ಬರ್ತೀರಿ ನೀವು ಅಂತ ಕಂಡು ಬರ್ತಾ ಇದೆ. ಕೆಲಸ ನಡ್ಕೊ ಮಾಡ್ಕೊಂಬಿಟ್ಟನಪ್ಪ, ನನ್ನ ಕೆಲಸ ಆಗೋಯ್ತು ಅನ್ನೋ ಲೆಕ್ಕದಲ್ಲಿ ಒಂದು ನೆಮ್ಮದಿಯ ನುಟ್ಟುಸರನ್ನು ಬಿಡಬಹುದು. ಯಾಕೆ? ನಿಮಗೆ ಬುಧ ಬಲ ಇರುವುದರಿಂದಾಗಿ. ಓಕೆನಾ? ಜೊತೆಗೆ
ಪಂಚಮಾಧಿಪತಿ ಶುಕ್ರನ ಬಲನೂ ಆಯ್ತಲ್ಲ ನಿಮಗೆ. ಸೊ ಪಂಚಮಾಧಿಪತಿ ಶುಕ್ರನ ಬಲದಿಂದಾಗಿ ಏನಾಗ್ತದೆ ನಿಮಗೆ ಅನುಕೂಲತೆಗಳು ಏನಾಗ್ತದೆ ಅಂತಂದರೆ, ನೀವು ಬಹಳ ಹೆದರ್ಕೊಂಡಿರ್ತಕ್ಕಂಥ ಸಂದರ್ಭಗಳಿರುತ್ತೆ. ಈ ಮಿಥುನ ರಾಶಿಯವರು ಎಲ್ಲ ಕಡೆ ಹಿನ್ನಡೆ ಆಗಿ ಹೆದರ್ಕೊಂಡಿರ್ತಕ್ಕಂಥವ್ರು, ನಿಮಗೊಂದು ಧೈರ್ಯವನ್ನು ಪಂಚಮಾಧಿಪತಿ ಕೊಡ್ತಾನೆ. ಸೊ ಅಲ್ಲಿಗೆ ಒಂದು ಕೆಲವರ ಸಹಾಯ ತುಂಬ ಚೆನ್ನಾಗಿ ಸಿಗ್ತದೆ, ವಿಶೇಷವಾಗಿ ಸ್ನೇಹಿತರ ಸಹಾಯ ಅಥವಾ ಅನಿರೀಕ್ಷಿತವಾಗಿ ನಿಮ್ಮ ಸ್ನೇಹಿತನ ಸಹಾಯ, ಅನಿರೀಕ್ಷಿತವಾಗಿ ಅಪರಿಚಿತರಿಂದಲೂ ಸಹ ನಿಮಗೆ ಸಡನ್ನಾಗಿ ಒಂದು ಸಹಾಯ ಹಸ್ತ ಸಿಕ್ಕಿಬಿಡಬಹುದು, ನಿಮಗೆ ಸಮಸ್ಯೆ ಸಾಲ್ವ್ ಆಗ್ಬಿಟ್ಟು ಒಳ್ಳೆಯದಾಗ್ತದೆ. ಸೊ ಇದು ನಿಮಗೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಜೊತೆಗೆ ಧನಾಧಿಪತಿ ಚಂದ್ರ ಆದ್ದರಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಆಗಾಗ ನಿಮಗೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಸೊ ಅದರಿಂದ ಅಂದರೆ ಅಷ್ಟಮ ಶನಿ ಇತ್ಯಾದಿಗಳಿಂದಲೂ ಆಗ್ತದೆ. ಸೊ ನಿಮಗೋಸ್ಕರ ನಾನು ಮಹಾಲಕ್ಷ್ಮೀ ಆರಾಧನೆ, ಈ ಸಲ ಏನು ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. 20th October ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಮಿಥುನ ರಾಶಿಯವರಿಗೆ ಬುಧ ರಾಶ್ಯಾಧಿಪತಿ, ಬುಧಗ್ರಹ. ಸೊ ಬುಧಗ್ರಹನ ಅಭಿಮಾನಿ ದೇವರು ಮಹಾವಿಷ್ಣು. ಸೊ ಮಿಥುನ ರಾಶಿಯವರು ಕಡ್ಡಾಯವಾಗಿ ಮಹಾವಿಷ್ಣುವಿನ ಆರಾಧನೆ ಮಾಡಬೇಕು. ಶುಕ್ರಬಲ ಬುಧಬಲ ಅಂತಂದಾಗ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಬೇಕು. ಇಲ್ಲಿ ಮಹಾವಿಷ್ಣು ಅಂದರೆ ಹಯಗ್ರೀವ ಸ್ವಾಮಿಯ ಸ್ವರೂಪದಲ್ಲಿ ನಿಮಗೆ ಆರಾಧನೆಯನ್ನು ಮಾಡಿಸ್ತಾ ಇದ್ದೇವೆ. 20th October ಹುಣ್ಣಿಮೆಯ ದಿವಸ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಮಿಥುನ ರಾಶಿಯವರು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ನಿಮ್ಮ ಮರ್ಯಾದೆ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮಿಥುನ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಿ. ವಿಳಾಸ ಯಾಕೆ, ಪ್ರಸಾದ ಕಳಿಸ್ಕೊಡ್ಬೇಕಲ್ಲ. ಈ ಬಾರಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಬ್ಯಾಗಲ್ಲಿ ನಾವು ಪ್ರಸಾದವನ್ನು ಕಳಿಸ್ಕೊಡ್ತೇವೆ. ಇದೇನಿದೆ ಪ್ರಸಾದ, ಏನು ವಿಶೇಷ ಈ ಬಾರಿ ಅಂತಂದರೆ, ಈ ತುಳಸಿ ಮಾಲೆಯನ್ನು ಕಳಿಸ್ಕೊಡ್ತಾ ಇದ್ದೆ. ವಿಶೇಷವಾಗಿರ್ತಕ್ಕಂಥ ಉತ್ತರ ಭಾರತದಿಂದ ತಂದಿರತಕ್ಕಂಥದ್ದು ಇದು ತುಳಸಿ ಮಾಲೆ, ಒರಿಜಿನಲ್ ತುಳಸಿ ಮಾಲೆ. ಇದು ಒರಿಜಿನಲ್ ತುಳಸಿ ಬೀಡ್ಸ್, ಇದೆಲ್ಲದೂ ಸಹ ತುಳಸಿ ಗಿಡವನ್ನು ಒಣಗಿಸಿ ಅದರಿಂದ ಕಟ್ ಮಾಡಿ ಈ ಥರ ರೆಡಿ ಮಾಡ್ತಾರೆ. ಇದನ್ನು ಒರಿಜಿನಲ್ ತುಳಸಿ ಮಾಲೆ ಅಂತ ಕರೀತಾರೆ. ಇದರಲ್ಲಿ 108 ಮಾಲೆಗೆ ಇದ್ದಿದ್ದಾವೆ. ಸೊ ಅದರಿಂದ ಬೀಡ್ಸ್ ಇದ್ದಾವೆ. ಸೊ ಅದರಿಂದ ಇದು ಬಹಳ ವಿಶೇಷ. ಇದಷ್ಟೇ ಅಲ್ಲ, ಜೊತೆಗೆ ನಾನೇ ಒಂದು ರೆಡಿ ಮಾಡಿಸಿದ್ದೇನೆ, ಒಂದು ತುಳಸಿ ಮಾಲೆಯ ಒಂದು ಬ್ರ್ಯಾಸ್ಲೆಟ್ ಥರ, ಒಂದು ಚಿಕ್ಕದಾಗ ಒಂದು ರಬ್ಬರ್ ಬ್ಯಾಂಡ್ ಥರ ರೆಡಿ ಮಾಡಿಸಿದ್ದೇನೆ. ಇದೇನಪ್ಪ ಅಂದರೆ ಸುಮ್ಮನೆ ಕೈಗೆ ಹಾಕ್ಕೊಳ್ಳೋಕೆ, ಇದು ಯಾವುದೋ ಮರ ಅನ್ಕೊಂಬೇಡಿ, ಇದು ಬಂದು ತುಳಸಿ, ಒರಿಜಿನಲ್ ತುಳಸಿ ಇದು. ಇದನ್ನು ನಾನು ಇದನ್ನು ಒಂದು ರೆಡಿ ಮಾಡಿ, ಇದು ಹೇಗಿದ್ರು ಇದ್ರ ಜೊತೆಗೆ ಇದನ್ನು ಉಚಿತವಾಗಿ ಕೊಡೋಣ, ಇದನ್ನು ಸರಿಯಾಗಿ ಕೊಡೋಣ. ಎಲ್ಲರಿಗೂ ಸಹ ಸಂಕಲ್ಪ ಸೇವೆ ಕೊಟ್ಟವರಿಗೆಲ್ಲರಿಗೂ ಸಹ ಇದೆರಡನ್ನು ಸಹ ಉಚಿತವಾಗಿ ಕೊಡ್ತಕ್ಕಂಥದ್ದೇ. ಸೊ ಅದರಿಂದಾಗಿ ಮಹಾವಿಷ್ಣುವಿನ ಆರಾಧನೆ ಎಷ್ಟು ಜಾಸ್ತಿ ಮಾಡ್ತಾರೋ ಅಷ್ಟು ಒಳ್ಳೆಯದು ಮಿಥುನ ರಾಶಿಯವರು. ಈಗ ಶನಿ ಶಾಂತಿ ಗುರು ಶಾಂತಿ ಸಹಿತ ನಾವು ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲ ಹೋಮ, ಅದರ ಜೊತೆಗೆ ಬಹಳ ವಿಶೇಷವಾಗಿ ನಿಮ್ಮ ಅಂದರೆ ಮಿಥುನ ರಾಶಿಯವರಿಗೆಲ್ಲ ಸಾಲ ಬಾಧೆಗಳಾಗಿರಬಹುದು, ದೃಷ್ಟಿದೋಷ ಇತ್ಯಾದಿ ಎಲ್ಲ ಕಷ್ಟ ಪರಿಹಾರಕ್ಕೋಸ್ಕರವಾಗಿ ಮಹಾಸುದರ್ಶನ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಈ 20th October. ಸೊ ನವೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವುದೇ ಸಮಸ್ಯೆ ಆಗಬಾರದು. ನಾಗಾರಾಧನೆ, ಅರಿಶಿನ ಕಳಿಸ್ಕೊಡ್ತೇವೆ, ಹಣೆಗೆ ಅರಿಶಿನ ಹಚ್ಕೊಳ್ಳಿ, ಭಸ್ಮ ಹಚ್ಕೊಳ್ಳಿ, ಈ ಒಂದು ತುಳಸಿ ಮಾಲೆಯನ್ನು ಧಾರಣೆ ಮಾಡ್ಕೊಳ್ಳಿ ವಿದ್ಯೆಯ ವಿಚಾರದಲ್ಲಿ. ಈ ಅದರಲ್ಲೂ ವಿಶೇಷವಾಗಿ ಮಿಥುನ ರಾಶಿಯವರು ಹೈಯರ್ ಸ್ಟಡೀಸ್ ಓದಬೇಕು ಅಂತಿದ್ರೆ ಅಥವಾ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯೆ ಬರಬೇಕು ಅಂದರೆ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಆರಾಧನೆ ಬಹಳ ವಿಶೇಷ. ಈ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಆರಾಧನೆ ಮಾಡಿ ಈ ತುಳಸಿ ಮಾಲೆಯನ್ನು ಹಾಕ್ತಕ್ಕಂಥದ್ದು. ಸೊ ಮಕ್ಕಳು ಇಷ್ಟು ದೊಡ್ಡ ಮಾಲೆ ಹಾಕ್ಕೊಳಲ್ಲ ಅಂತಂದರೆ ಸಿಂಪಲ್ಲಾಗಿ ಇದೊಂದು ಇದನ್ನು ಹಾಕ್ಬಿಟ್ರೆ ಆಯ್ತು, ಅವ್ರ ಕೈಬೆಳಗ್ಗೆ ಹಾಕ್ಕೊಂಡಿರ್ತಾರೆ ಕೈಗೆ, ಸುಮ್ಮನೆ ಇರ್ತದೆ ಅದು ಕೈಯಲ್ಲಿ. ಸೊ ಒಳ್ಳೆಯದಾಗಲಿ ಅಂತ ಲಕ್ಷ್ಮೀ ಆರಾಧನೆ. ತುಳಸಿ ಏನಾದನೆ, ತುಳಸಿ ಇಲ್ಲದ ಮನೆ ಮನೆಯಲ್ಲ ಅಂತ ಹೇಳ್ತೇವಲ್ಲ, ಆದ್ದರಿಂದ ಎಲ್ಲರೂ ಮನೆ ಮುಂದೆ ತುಳಸಿ ಗಿಡವನ್ನು ಇಡ್ತೀರಲ್ಲ ಅದೇ ಥರ ಆ ತುಳಸಿ ಮಾಲೆಯನ್ನು ನಾವು ಉತ್ತರ ಭಾರತದಿಂದ ತರಿಸಿದ್ದೇನೆ ಎಲ್ಲರಿಗೂ ಸಹ ಕೊಡಲಿಕ್ಕೋಸ್ಕರ ಅಂತಲ್ವಾ. ಈ ರೀತಿಯಾಗಿ ಹಲವಾರು ವಿಧದಲ್ಲಿ ಮಿಥುನ ರಾಶಿಯವರಿಗೆ ಶುಭ ಫಲಗಳ ಒಂದು ಅವಕಾಶಗಳು ಚೆನ್ನಾಗಿ ಇದೆ ಅಂತಲ್ವಾ. ನವೆಂಬರ್ 20th ನಂತರ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲ ಆಗ್ತದೆ. ಅಲ್ಲಿ ತನಕ ಸಪ್ತಮದ ಶುಕ್ರನಿಂದಾಗಿ ಇಲ್ಲ, ಅದರ ನಂತರ ಏನಾಗ್ತದೆ ಅಂದರೆ ಅಲ್ಲಿ ತನಕ, ಆದರೆ ನಂತರ 9th ಮನೆಗೆ ಗುರು ಬಂದ ಅಂದಾಗ ಗುರುಬಲ ಮತ್ತೆ ಪುನಃ ಪ್ರಾರಂಭವಾಗ್ತದೆ. ಆದ್ದರಿಂದ ಅಷ್ಟಮ ಶನಿಯ ಒಂದು ದುಷ್ಪ್ರಭಾವಗಳು ಕಂಟ್ರೋಲ್ ಆಗ್ತದೆ.
ನವೆಂಬರ್ 20ನೇ ತಾರೀಕಿನ ನಂತರ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಯೋಗ ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಸಹ ನಿಮಗೆ ಅನುಕೂಲವಾಗಲಿದೆ. ಆಮೇಲೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗಬೇಕು ಮಿಥುನ ರಾಶಿಯವರಿಗೆ ಅಂದರೆ, ಅಥವಾ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗಬೇಕು ಅಂದರೆ, ಅಥವಾ ನೀವು ಅನ್ಕೊಂಡಲ್ಲಿಗೆ ನಿಮಗೆ ಟ್ರಾನ್ಸ್ಫರ್ ಸಿಗಬೇಕು ಅಂದರೆ, ಎಲ್ಲದಕ್ಕೂ ಸಹ ನವೆಂಬರ್ 20ನೇ ತಾರೀಕು ನಂತರವೇ ಸಾಧ್ಯತೆಗಳು ಜಾಸ್ತಿ. ಅಲ್ಲಿ ತನಕ ಕಷ್ಟ. ಭೂಮಿಯನ್ನು ಖರೀದಿ ಮಾಡಬೇಕು ಅಂದರೆ ನಿಮಗೆ ಅನುಕೂಲತೆಗಳಿದೆ. ಯಾಕೆ ಅಂದರೆ ಲಾಭಾಧಿಪತಿಯಾದಂತಹ ಕುಜನ ಒಂದು ಬಲವೂ ಸಹ ಪಂಚಮದಲ್ಲಿ ನಿಮಗೆ ಸಿಗೋದ್ರಿಂದಾಗಿ ಖಂಡಿತವಾಗಿ ನಿಮಗೆ ಕುಜ ಬಲನೂ ಇರ್ತದೆ. ಸೊ ಅದರಿಂದ ಪಂಚಮದಲ್ಲಿ ಇರತಕ್ಕಂತಹ ಕುಜನಿಂದಾಗಿ ನಿಮಗೆ ಭೂಮಿ ಖರೀದಿ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಅದರಲ್ಲೂ ನವಂಬರ್ 20ನೇ ತಾರೀಕು ನಂತರ ಗುರುಬಲ ಆರಂಭವಾದ ನಂತರ ಡಿಸೆಂಬರ್ 4ನೇ ತಾರೀಕು ಒಳಗೆ ನಿಮಗೆ ಸ್ವಲ್ಪ ಭೂಮಿಯನ್ನು ಖರೀದಿ ಮಾಡತಕ್ಕಂಥ ಯೋಗ ಫಲಗಳು, ಅಥವಾ ಏನಾದರೂ ಖರೀದಿ ಮಾಡಿರುವಂಥ ಭೂಮಿ ಇದೆ, ಮನೆಯನ್ನು ಸ್ಟಾರ್ಟ್ ಮಾಡ್ಬೋದಾಗುರುಳೆ ಅಂದರೆ ಅಷ್ಟಮಶನಿ ಕಷ್ಟ ಆಗುತ್ತೆ, ಆದರೂ ಸಹ ಧೈರ್ಯ ಮಾಡ್ತೀರಿ ಅಂದರೆ ದೇವತಾರಾಧನೆ ಮಾಡ್ಕೊಂಡು ಮಾಡಿ. ಸಾಲಗಳು ಜಾಸ್ತಿ ಆಗದಂಗೆ ನೋಡ್ಕೊಳ್ಳಿ, ಆರೋಗ್ಯದ ವಿಚಾರವಾಗಿ ಒಂದು ಸ್ವಲ್ಪ ಗಮನ ಹರಿಸಿ. ಬಟ್ ಎಲ್ಲ ರೀತಿಯಲ್ಲಿ ನಿಮಗೆ ಅನುಕೂಲತೆ ವಿಚಾರಗಳಿದ್ದಾವೆ, ಹೇಳಿದ್ನಲ್ಲ, ಶುಕ್ರಬಲ, ಬುಧಬಲ ಇತ್ಯಾದಿ, ಆಮೇಲೆ ಮಾಸಾಂತ್ಯದಲ್ಲಿ ಸಿಗತಕ್ಕಂತಹ ಗುರುಬಲದಿಂದಾಗಿ ಖಂಡಿತವಾಗಿ ಅನುಕೂಲತೆಗಳಿದೆ. ವಾಹನ ಖರೀದಿ ಯೋಗ ಚೆನ್ನಾಗಿದೆ. ಸೊ ಏನಾಗ್ತದಪ್ಪ ಅಂತಂದರೆ, ಹೊಸ ವಾಹನ ಖರೀದಿ ಯೋಗವೇ ಜಾಸ್ತಿ ಇದೆ. ಸೆಕೆಂಡ್ ಹ್ಯಾಂಡ್ ತಗೊಳ್ಕೊಳ್ಳುವಂಥ ಯೋಗಕ್ಕಿಂತ ಹೊಸದು ಖರೀದಿ ಮಾಡ್ಬೋದು. ಇಲ್ಲ, ನೀವು ಯಾವುದನ್ನು ಖರೀದಿ ಮಾಡ್ತೀರಿ ಅದು ತುಂಬ ಹೊಸದರಂತೆ ಬಹಳ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಇರುತ್ತೆ. 20ನೇ ತಾರೀಕಿನ ನಂತರ ಬಂಗಾರದ ಖರೀದಿ ಯೋಗ ಭೂಗೋಳ ನವೆಂಬರ್ 20ರ ನಂತರ ಇದೆ. ಅದರಲ್ಲೇ ಸಹ ನೀವೇನಾದರೂ ಅಡ ಇಟ್ಬಿಟ್ಟಿದ್ದೀನಿ ಸರ್, ಗೋಲ್ಡ್ ಲೋನ್ಗೆ ಇಟ್ಬಿಟ್ಟಿದ್ದೀವಿ, ಬಿಡಿಸ್ಕೊಳಕ್ಕಾಗ್ತದ ಅಂತಂದರೆ, ನವೆಂಬರ್ ತಿಂಗಳಲ್ಲಿ ಪ್ರಯತ್ನ ಮಾಡಿ ಗೋಲ್ಡ್ ಲೋನ್ ನೀವು ಬಿಡಿಸ್ಕೊಳ್ಬೇಕು ಅನ್ನುವ ಮನಸ್ಸು ಗಟ್ಟಿಯಾಗಿ ಮಾಡಿದ್ರೆ ನೀವು ಅಡ ಇಟ್ಟ ಬಂಗಾರಗಳನ್ನು ಬಿಡಿಸ್ಕೊಳ್ಬೋದು. ಗೊತ್ತಲ್ವೇ, ನೀವೇನು ಎಲ್ಲ ಕಡೆ ಈಸಿ ಅಂತ ತೊಗೊಂಡೋಗಿ ಬಂಗಾರ ಏನು ಅಡ ಇಟ್ಸ್ಬಿಡ್ತಾರಲ್ಲ, ಅದನ್ನೆಲ್ಲ ನೀವು ಹೊರಬಂದು ನಿಮ್ಮ ಬಂಗಾರವನ್ನು ನೀವು ಬಿಡಿಸ್ಕೊಂಡು ನಿಮ್ಮ ಬಂಗಾರವನ್ನು ನೀವು ಇಟ್ಕೊಳ್ಬೋದು. ಖಂಡಿತವಾಗಿ ಏನೂ ತೊಂದರೆ ಇಲ್ಲ. ನವೆಂಬರ್ 20ನೇ ತಾರೀಕು ತನಕ ವೆಯ್ಟ್ ಮಾಡಿ, 20ರ ನಂತರ ನಿಮಗೆ ಇದೆಲ್ಲ ಅನುಕೂಲತೆಗಳು ಆಗುತ್ತೆ, ಒಳ್ಳೆಯದಾಗತ್ತೆ. ಗೊತ್ತಲ್ವಾ? ಸೊ ನೆನ್ಪಿಟ್ಕೊಳ್ಳಿ, ಅಕ್ಟೋಬರ್ 20ನೇ ತಾರೀಕು ಮಿಥುನ ರಾಶಿಯವ್ರಿಗೋಸ್ಕರ ಲಕ್ಷ್ಮೀ ಹಯಗ್ರೀವ ಹವನ, ಮಹಾಸುದರ್ಶನ ಹೋಮ, ಸಂತಾನ ಗೋಪಾಲ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ವ್ಯಯದಲ್ಲಿರ್ತಕ್ಕಂಥ ರಾಹು, ಷಷ್ಠದಲ್ಲಿರ್ತಕ್ಕಂಥ ಕೇತು, ಸೊ ರಾಹುಕೇತು ಶಾಂತಿಯೂ ಆಗ್ತದೆ. ಸೊ ಸರ್ಪದೋಷದಿಂದಾಗಿ ಮಿಥುನ ರಾಶಿಯವರು ನಿಮಗೆ ಏನೇ ಸಮಸ್ಯೆ ಆಗ್ತಾ ಇದ್ದರೆ, ಅಂದರೆ ವಿದ್ಯೆ ಇಲ್ಲ, ಆರೋಗ್ಯ ಇಲ್ಲ, ಸಂತಾನ ಇಲ್ಲ, ವಿವಾಹ ಇಲ್ಲ, ಸಂತಾನ ಇಲ್ಲ, ಯಾವುದೇ ರೀತಿ ಉದ್ಯೋಗ ಬಾಧೆ, ಆರೋಗ್ಯ ಬಾಧೆ ಏನೇ ಇದ್ದರೂ ಏನೋ ನಾಗಾರಾಧನೆಯಿಂದ ಪರಿಹಾರವಾಗಬಲ್ಲ, ಅಂದರೆ ನಾಗದೋಷದಿಂದ ನಿಮಗೆ ಸಮಸ್ಯೆ ಅನುಭವಿಸ್ತಾ ಇದ್ದರೆ, ನಾವು ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿ ಆ ಅರಿಶಿನವನ್ನು ಏನು ಕಳಿಸ್ಕೊಡ್ತೇನೆ, ಡೈಲಿ ಹಣೆಗಚ್ಕೊಳ್ಳಿ ಅರಿಶಿನವನ್ನು, ಹೋಮದ ಭಸ್ಮವನ್ನು ಡೈಲಿ ಹಣೆಗಚ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ಜೊತೆಗೆ ನಾವು ಕಳಿಸ್ಕೊಡ್ತಕ್ಕಂಥ ಈ ತುಳಸಿ ಮಾಲೆ ಈ ಬಾರಿ ವಿಶೇಷವಾಗಿ ನಾನು ಉತ್ತರ ಭಾರತದಿಂದ ತರಿಸಿದೆ ನಿಮಗೆಲ್ಲರೂ ಕೊಡಲಿಕ್ಕೆ ಅಂತ ಮಿಥುನ ರಾಶಿಯವರಿಗೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಈ ಒಂದು ಪಾರ್ಸಲ್ ಬ್ಯಾಗ್ನಲ್ಲಿ ಎಲ್ಲದನ್ನು ಹಾಕಿ ನಿಮಗೆ ಕಳಿಸ್ಕೊಡ್ತೇನೆ. ಗೊತ್ತಲ್ವಾ? ಒಳ್ಳೆಯದಾಗಿ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ, ಸ್ವಲ್ಪ ಬೇಗ ಬರಬೇಕಾದ್ರಿಂದಾಗಿ ಸ್ಪೀಡ್ ಪೋಸ್ಟಲ್ಲಿ ಬರ್ತದೆ ಈ ಬಾರಿಯ ಪ್ರಸಾದ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮಿಥುನ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.